ರಾಜ್ಯದ ರೈತರಿಗೆ ಒಂದು ಸಿಹಿ ಸುದ್ದಿ ಇದೆ, ಮತ್ತು ನೀವು ಏನಾದರೂ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರೆ ಈ ವಿಡಿಯೋನ ನೀವು ತಪ್ಪದೇ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಸುದ್ದಿನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ಕನ್ನಡ ಲೋಕಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ನ ತಪ್ಪದೇ ಆನ್ ಮಾಡಿ, ಮತ್ತು ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಇದೇ ರೀತಿಯ ಎಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ, ಮತ್ತು ನಿಮ್ಮ ಎಲ್ಲ ರೈತ ಬಾಂಧವರ ಜೊತೆಗೂ ಶೇರ್ ಮಾಡಿ. ಓಕೆ, ಲೆಟ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನೀವು ಏನಾದರೂ ರೈತರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ರೈತ ಸದಸ್ಯರಿದ್ದರೆ ಬೇಗನೆ ಈ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನೀವು ನನಗೆ ಕಮೆಂಟಲ್ಲಿ ಕೂಡ ಎಸ್ ಅಂತ ಕಮೆಂಟ್ ಮಾಡ್ಬೋದು. ನಿಮ್ಮ ಕಮೆಂಟಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಇವಾಗ ನರೇಂದ್ರ ಮೋದಿಯವರ ಸರ್ಕಾರದಿಂದ ನಿಮ್ಮದು ಏನಾದರೂ ಹಳ್ಳಿಗಳಲ್ಲಿ ಅಥವಾ ಯಾವುದೇ ಒಂದು ಊರಿನಲ್ಲಿ ನಿಮ್ಮ ಸ್ವಂತ ಪ್ಲಾಟ್ ಅಥವಾ ಸ್ವಂತ ಹೊಲ ಅಥವಾ ಸ್ವಂತ ನಿಮ್ಮ ಮನೆ ಇದ್ದರೆ ನೀವು ಅದನ್ನು ಮಾರುವ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ಒಂದು ಸಿಹಿ ಸುದ್ದಿ ಇದೆ, ಮತ್ತು ಅದನ್ನು ಖರೀದಿ ಮಾಡಿಕೊಳ್ಳುವವರೆಗೂ ತುಂಬಾ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಈ ಒಂದು ಯೋಜನೆ ಇವಾಗ ದೇಶದಲ್ಲಿ ತುಂಬಾ ಬೇಗನೆ ಜಾರಿಗೆ ಆಗಲಿದೆ ಫ್ರೆಂಡ್ಸ್. ಯಾಕಂದರೆ ಇವಾಗ ದೇಶದಲ್ಲಿ ನಡೆಯುತ್ತಿರುವ ಒಂದು ಸುಲಿಗೆ ಅಂತಲೇ ಹೇಳ್ಬೋದು. ಇವಾಗ ಯಾರದೋ ಹೆಸರಲ್ಲಿ ಪ್ಲಾಟ್ ಇರುತ್ತೆ, ಮತ್ತು ಅದು ಯಾರಿಗೋ ಮಾರ್ತಾರೆ, ಆಮೇಲೆ ಅದನ್ನು ತೆಗೆದುಕೊಂಡು ಅವರು ಅಲ್ಲಿ ಅವರು ಮೋಸನ ಹೋಗ್ತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿ ತುಂಬಾ ಒಂದು ಹೆಚ್ಚಾಗಿದೆ. ಹಾಗಾಗಿ ನರೇಂದ್ರ ಮೋದಿಯವರ ಸರ್ಕಾರದಿಂದ ಈ ಒಂದು ಕೇಸ್ನ ತಡೆಗಟ್ಟೋಕೆ ಇವಾಗ ಹೊಸ ಒಂದು ಪ್ಲ್ಯಾನ್ ಮಾಡಿದೆ. ಅದು ಏನಪ್ಪಾ ಅಂದರೆ, ಸ್ವಂತ ಮನೆ, ಸ್ವಂತ ಪ್ಲಾಟ್ ಮತ್ತು ಸ್ವಂತ ಹೊಲಗಳು ಇರುವ ಓನರ್ಗಳ ಒಂದು ಆಧಾರ್ ಕಾರ್ಡ್ನ ಅವರ ಒಂದು ಹೊಲದ ಒಂದು ನಂಬರ್ ಅಥವಾ ಅವರ ಮನೆ ನಂಬರ್ಗೆ ತಹಶೀಲ್ದಾರ್ ಆಫೀಸ್ನಲ್ಲಿ ಅದನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಆ ಒಂದು ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡೋದ್ರಿಂದ ನೀವು ಏನಾದರೂ ಜಸ್ಟ್ ಅವರ ಆಧಾರ್ ಕಾರ್ಡ್ ನಂಬರ್ನ ಎಲ್ಲಿಯಾದರೂ ನೀವು ಏನಾದರೂ ಚೆಕ್ ಮಾಡಿಸಿದರೆ ಅವರ ಹೆಸರಲ್ಲಿ ಎಷ್ಟು ಪ್ಲಾಟ್ ಇದೆ, ಮತ್ತು ಎಷ್ಟು ಮನೆ ಇದೆ, ಯಾವ ಜಾಗ ಅವರ ಹೆಸರಲ್ಲಿದೆ, ಮತ್ತು ಯಾವ ಜಾಗ ಅವರ ಹೆಸರಲ್ಲಿ ಇಲ್ಲ ಅಂತ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಆಟೋಮೆಟಿಕ್ಕಾಗಿ ಕಂಪ್ಯೂಟರ್ ಮುಖಾಂತರ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಈ ಒಂದು ರೂಲ್ಸ್ ಇವಾಗ ಎಲ್ಲ ಒಂದು ರಾಜ್ಯ ಮತ್ತು ನಮ್ಮ ದೇಶದಲ್ಲಿ ಜಾರಿಗೆ ಆಗಲಿದೆ. ಇದರಿಂದ ನೀವು ಏನಾದರೂ ಸ್ವಂತ ಮನೆ ಖರೀದಿ ಮಾಡೋಕೆ, ಮತ್ತು ಅಥವಾ ನಿಮಗೆ ಸ್ವಂತ ಮನೆ ಏನಾದರಿಂದ ಮಾರೋದು ಇದ್ದರೂ ನಿಮಗೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಇದರಿಂದ ದೇಶದಲ್ಲಿ ನಡೆಯುತ್ತಿರುವ ಈ ಒಂದು ಸುಲಿಗೆನ ನಾವು ಆರಾಮಾಗಿ ತಡೆಗಟ್ಟಬಹುದು ಎಂದು ನರೇಂದ್ರ ಮೋದಿಯವರ ಸರ್ಕಾರದಿಂದ ಘೋಷಣೆ ಕೂಡ ಬಂದಿದೆ. ಮತ್ತು ಆದಷ್ಟು ಬೇಗನೆ ಈ ಒಂದು ನಿಮ್ಮ ಎಲ್ಲ ಒಂದು ಪ್ಲಾಟ್ಗಳ ನಂಬರ್ಗಳ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಲಿದೆ. ಇದರಿಂದ ನೀವು ಈ ದೇಶದಲ್ಲಿ ಎಲ್ಲೇ ಇದ್ದರೂ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕೋದ್ರಿಂದ ನಿಮ್ಮ ಜಾಗ ಎಷ್ಟು ಇದೆ, ಮತ್ತು ನಿಮ್ಮದು ಏನಾದರೂ ಅತಿಕ್ರಮ ಜಾಗ ಇದ್ದರೆ ಅದು ಕೂಡ ಅದರಲ್ಲಿ ತೋರಿಸಿಬಿಡುತ್ತೆ. ಇದರಿಂದ ಎಲ್ಲ ಒಂದು ಸುಲಿಗೆಗಳು ರೈತರಿಗೆ ಆಗುತ್ತಿರೋ ಒಂದು ಸುಲಿಗೆ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಇವಾಗ ಆರಾಮಾಗಿ ಕಡಿಮೆ ಮಾಡ್ಬೋದು. ಈ ಒಂದು ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಯಾಕಂದರೆ ನಾನು ನಿಮ್ಮ ಕಮೆಂಟ್ಗಾಗಿ ವೇಟ್ ಮಾಡ್ತಾ ಇರ್ತೇನೆ. ಈ ಒಂದು ಯೋಜನೆ ನನಗೆ ತುಂಬಾ ಲೈಕ್ ಆಗಿದೆ ಫ್ರೆಂಡ್ಸ್, ಮತ್ತು ನಿಮಗೂ ಕೂಡ ಈ ಒಂದು ಯೋಜನೆ ಲೈಕ್ ಆಗಿದ್ದರೆ ಬೇಗನೆ ಈ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಒಂದು ಕಮೆಂಟ್ಗಳನ್ನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗಾಗಿ ವೇಟ್ ಮಾಡ್ತಾ ಇರ್ತೀನಿ, ಮತ್ತು ನಿಮ್ಮ ಕಮೆಂಟ್ನಿಂದ ಕೂಡ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಮತ್ತು ನೀವು ಕೂಡ ಏನಾದರೂ ಇದೇ ರೀತಿಯಾಗಿ ಒಂದು ಯೋಜನೆಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ, ಮತ್ತು ನಿಮ್ಮದು ಏನಾದರೂ ಮನೆ ಏನಾದರೂ ಮಾರೋ ಒಂದು ಯೋಚನೆ ಮಾಡ್ತಾ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ಮತ್ತು ನೀವು ಯಾವ ಊರಿನಿಂದ ಇದ್ದೀರಾ ಅಂತವ್ರು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಮತ್ತೆ ಅಂತಂದರೆ ವಿಡಿಯೋ ಜೊತೆಗೆ ಭೇಟಿಯಾಗ್ತೀನಿ. ಇವತ್ತಿಗೆ ಇಷ್ಟೇ ಇತ್ತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ನೀವು ಇದರ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮತ್ತೆ ಅಂತಂದರೆ ವಿಡಿಯೋ ಜೊತೆಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.